ಈಗ ಶ್ರಾವಣ ಮಾಸ ಬಂತಲ್ಲ, ಎಲ್ಲರೂ ಗೌರಿ ಕೂಡಿಸಿದ್ದಕ್ಕೆ ಮತ್ತು ಗಣಪತಿಗೆ ಎಲ್ಲದಕ್ಕೂ ಚಟ್ನಿ ಪುಡಿ ಮೆಂತೆದಿಟ್ಟು ಮಾಡ್ಕೋತಿರ್ತಾರ. ಅದಕ್ಕೆ ನಾನು ಇವತ್ತು ನಿಮ್ಮ ಜೋಡಿ ಚಟ್ನಿ ಪುಡಿದು ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳಿಗತ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ಒಂದು ಸರ್ತಿ ನೋಡ್ಕೊಳ್ಳೋಣ. ನಾನು 1/4 KG ಅಂದರೆ 1/4 KG ಕಡ್ಲಿಬೇಳೆ ತೊಗೊಂಡಿನಿ. 1 ಚಮಚದಷ್ಟು ಇಂಗು, ನಾನು ಕಾಳು ಇಂಗು ತೊಗೊಂಡಿನಿ. ನೀವು ಬೇಕಾದ್ರೆ ಪೌಡ್ರ್ ಯೂಸ್ ಮಾಡ್ಕೋಬೋದು. 1/2 ಬಟ್ಲ ಕೊಬ್ಬರಿ, 1/2 ಬಟ್ಲ ಬಿಳಿ ಎಳ್ಳು, 1 ಬಟ್ಲ ಹಸಿ ಶೇಂಗಾ ತೊಗೊಂಡಿನಿ. 1/2 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಮೆಂತ್ಯ ಕಾಳು. ನಿಮ್ಮ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ತಗೋರಿ. ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು. ಹುಣಸೆಹಣ್ಣನೂ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು. ಕರಿಬೇವು, ಕರಿಬೇವು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದರೆ ಘಮ ಘಮ ಅಂತದ ಚಟ್ನಿ ಪುಡಿ. ನಾನು 1/2 ಚಮಚದಷ್ಟು ಉದ್ದಿನಬೇಳೆ ತೊಗೊಂಡಿನಿ. 1/2 ಚಮಚದಷ್ಟು ಕೊತ್ತಂಬರಿ ಬೀಜ ತೊಗೊಂಡಿನಿ. 1/2 ಚಮಚದಷ್ಟು ಅರಶಿನ ಪುಡಿ ತೊಗೊಂಡಿನಿ. ಮತ್ತು ಹುರ್ಕೊಳ್ಳಿಕ್ಕೆ ಎಣ್ಣೆ, ಇದು ಜವಾರಿ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ತೊಗೊಂಡಿನಿ. ಇದಕ್ಕೆ ಖಾರ ಆಗ್ತದೆ, ಇದು ಕಲರ್ ಬಿಡ್ತದೆ. ಅದಕ್ಕೆ ನಾವು ಎರಡು ತೊಗೊಂಡು ಹುರ್ಕೋಬೇಕು. ಈಗ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ಕಡ್ಲಿಬೇಳೆ ಹಾಕಿ ಹುರ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋದೇನು ಬೇಡ ಇದಕ್ಕೆ. ಈಗ ಇದು ಹಸಿ ವಾಸನೆನೂ ಹೋಗಬೇಕು ಮತ್ತು ಸ್ವಲ್ಪ ಕೆಂಪಾಗೋವರೆಗೂ ನಾವು ಇದನ್ನು ಹುರ್ಕೋಬೇಕು. ಈಗ ನೋಡಿರಿ, ಕಡ್ಲಿಬೇಳೆ ಹುರ್ಕೊಂಡಿವಲ್ಲ, ಇಷ್ಟು ಕೆಂಪಾಗ್ಯದ. ಇಷ್ಟಾದರೆ ಸಾಕು, ಅಂದರೆ ತಟ್ಟಿ ಒಳಗೆ ಹಾಕಿಟ್ಕೊಂಡು ಆರಿಸೋಣ. ಈಗ ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಅದ್ರ ಜೊತೆಗೆ ನಾವು ಮೆಂತ್ಯ ಕಾಳು, ಹವೀಜು ಮತ್ತು ಜೀರಿಗೆ ಹಾಕಿ ಹುರ್ಕೊಂಬಿಡೋಣ. ಇದ್ರ ಜೊತೆಗೆ ಇಂಗು ಹಾಕಿ ಅಷ್ಟು ಸೇರಿ ನಾವು ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಈಗ ನೋಡಿರಿ, ನಾವು ಹುರ್ಕೊಂಡಿದ್ದು ಈ ರೀತಿ ಕೆಂಪಾಗ್ಯದಲ್ಲ, ಇದನ್ನು ಸಹ ನಾವು ಆರಲಿಕ್ಕೆ ಇಟ್ಕೊಂಬಿಡೋಣ. ಈಗ ಇದೇ ಬಾಣಲೆ ಒಳಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಈಗ ನಾವು ಶೇಂಗಾ ಎಳ್ಳು ಕೊಬ್ಬರಿ ಅವನ್ನೆಲ್ಲನೂ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಈಗ ಇದ್ರೊಳಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಈಗ ನೋಡಿರಿ, ಕೊಬ್ಬರಿ ಇಷ್ಟು ಕೆಂಪಾಗ್ಯದಲ್ಲ, ಇದನ್ನು ನಾವು ಒಂದು ಸೈಡ್ ಆರ್ಲಿಕ್ಕೆ ಇಟ್ಕೊಳ್ಳೋಣ. ಈಗ ಇದೇ ಎಣ್ಣೆ ಒಳಗೆ ನಾವು 1 ಬಟ್ಲ ಶೇಂಗಾ ಇಟ್ಕೊಂಡಿವಲ್ಲ, ಆ ಶೇಂಗಾನೂ ಹಾಕಿ ಸ್ವಲ್ಪ ಕೆಂಪಾಗಿ ಹುರ್ಕೊಳ್ಳೋಣ. ಈಗ ನೋಡಿರಿ, ಶೇಂಗಾ ಎಲ್ಲ ಕೆಂಪಾಗ್ಯವಲ್ಲ, ಸ್ವಲ್ಪ ಚಟ ಚಟ ಅಲ್ಲಿಗತ್ತವ. ಈಗ ಈ ಶೇಂಗಾನೂ ತೆಗೆದು ನಾವು ಸೈಡಿಗೆ ಇಟ್ಕೊಂಡು ಅರ್ಸ್ಕೊಳ್ಳೋಣ. ಇಷ್ಟ ಆಗಬೇಕು. 1/2 ಬಟ್ಲ ಎಳ್ಳು ಇಟ್ಕೊಂಡಿವಲ್ಲ, ಆ ಎಳ್ಳನ್ನು ನಾವು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಚಟ ಚಟ ಅನ್ನಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ಈಗ ಎಳ್ಳು ಸ್ವಲ್ಪ ಚಟ ಚಟ ಅಂತವಲ್ಲ, ಈಗ ಇದರಲ್ಲೇ ನಾವು 1 ಬಟ್ಲ ಕರಿಬೇವು ಹಾಕ್ಕೊಂಬಿಡೋಣ. ಕರಿಬೇವನ್ನು ನಾನು ತೊಳೆದು ಒಣಗಿಸಿಟ್ಕೊಂಡಿದ್ದೆ ಸ್ವಲ್ಪ. ಈಗ ಇದು ಸ್ವಲ್ಪ ಚಟ ಚಟ ಅನ್ನೋವರೆಗೂ, ಆಮೇಲೆ ಸ್ವಲ್ಪ ಕುರುಕುರು ಆಗೋವರೆಗೂ ನಾವು ಹುರ್ಕೊಳ್ಳೋಣ. ಈಗ ನೋಡಿರಿ, ಇದು ಎಲ್ಲ ಫುಲ್ ಡ್ರೈ ಆಗ್ಯಾವ. ಈಗ ಇದನ್ನು ನಾವು ಒಂದು ತಟ್ಟಿ ಒಳಗೆ ಇದನ್ನು ಆರಲಿಕ್ಕೆ ಇಟ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದರಲ್ಲೇ ನಾವು ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಕುರುಕುರು ಆಗೋವರೆಗೂ ಹುರ್ಕೊಳ್ಳೋಣ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕಲ್ಲ ಹೆಚ್ಚು ಕಡಿಮೆಯಾಗಿ ಹುಣಸೆಹಣ್ಣು ಹಾಕ್ಕೋಬೋದು. ಈಗ ಇದನ್ನು ಕುರುಕುರು ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿರಿ, ಹುಣಸೆಹಣ್ಣನ್ನು ನಾವು ಹುರ್ಕೊಂಡಿವಿ. ಇದು ಸ್ವಲ್ಪ ಆರಿದ ಕೂಡಲೇ ಕುರುಕುರು ಆಗ್ತದೆ, ಆ ರೀತಿಯಾಗಿ ಹುರ್ಕೋಬೇಕು. ಇದನ್ನು ನಾವು ಒಂದು ತಟ್ಟಿ ಒಳಗೆ ಸೈಡಿಗೆ ಆರ್ಲಿಕ್ಕಿಡೋಣ. ನಾವು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಕೆಂಪಾಗಿ ಕುರುಕುರು ಕುರುಕುರು ಆಗುವಂಗೆ ನಾವು ಹುರ್ಕೊಳ್ಳೋಣ. ನಾನು ಜವಾರಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ತೊಗೊಂಡಿನಿ, ಎರಡನ್ನು ಹುರ್ಕೊಳ್ಳೋಣ ಸ್ವಲ್ಪ.
ಒಣ ಮೆಣಸಿನಕಾಯಿ ನೋಡ್ರಿ ಸ್ವಲ್ಪ ಹುರ್ಕೊಂಡಿವಿ ಕೆಂಪಾಗ್ಯಾವ ಈಗ ಇದನ್ನು ನಾವು ಸೈಡಿಗೆ ಇಟ್ಕೊಂಡು ತಣ್ಣಗಾಗಲಿಕ್ಕೆ ಇಡೋಣ ನಾವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿಗತ್ತದ ಈ ಅರಿಶಿನ ಸ್ವಲ್ಪ ಎಣ್ಣೆ ಒಳಗನೆ ಸಣ್ಣ ಉರಿ ಮೇಲೆ ಇಟ್ಟು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು ಬಿಟ್ಟು ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ ಇದು ಇಷ್ಟೇ ಬುಟ್ಟಿ ಬಿಸಿ ಇರ್ತದಲ್ಲ ಅದರಲ್ಲೇ ಇದು ಕೆಂಪಾಗಿ ಬಿಡುತ್ತದ ಅಂದ್ರೆ ಅರಿಶಿನ ಹಾಕಿದ್ರೆ ನಮ್ಮ ಚಟ್ನಿ ಪುಡಿ ಕಲರ್ ಚಲೋ ಬರ್ತದ ಭಾರಿ ಕೆಂಪ ಆಗ್ತದ ಚಟ್ನಿ ಪುಡಿ ನಾವು ಇದರಲ್ಲೇ ಉಪ್ಪು ಹಾಕೊಂಡು ಬಿಡೋಣ ನಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೊಂಡು ನಾವು ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಾವೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದು ತಣ್ಣಗಾದ ಮೇಲೆ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ ಈಗ ಇದು ಎಲ್ಲ ತಣ್ಣಗಾಗಿದಲ್ಲ ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಳೋಣ ನಾವು ಇದಕ್ಕೆ ಬೆಲ್ಲ ನಾವು ಎಷ್ಟು ಬೇಕಲ್ಲ ಅಷ್ಟು ಟೇಸ್ಟಿಗೆ ಹಾಕೋಬೇಕು ಸ್ವಲ್ಪ ಸಿಹಿ ಕಡಿಮೆ ಖಾರ ಜಾಸ್ತಿ ಇರೋರು ನೋಡ್ಕೊಂಡು ಹಾಕೋರಿ ಇದನ್ನ ಮಿಕ್ಸಿಗೆ ಹಾಕೊಂಡು ಬರೋಣ ಈಗ ನಾನು ಮಿಕ್ಸರ್ ಅಲ್ಲಿ ಹಾಕೋತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಬೆಲ್ಲ ಆಡ್ ಮಾಡ್ಕೊತ ಹೋಗೋಣ ಈಗ ನೋಡಿ ನಾವು ಚಟ್ನಿ ಪುಡಿ ಎಲ್ಲ ಮಿಕ್ಸಿಗೆ ಹಾಕೊಂಡು ಬಂದೀವಿ ಇದು ಸ್ವಲ್ಪ ಉರುಟುರುಟಾಗಿ ಇರಬೇಕು ಬಹಳ ಪೌಡರ್ ಮಾಡ್ಕೋಬಾರ್ದು ಈ ರೀತಿಯಾಗಿ ಇರಬೇಕು ನಾನು ಮಾಡಿರೋ ಚಟ್ನಿ ಪುಡಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ರಿ ನಮ್ಮೆಲ್ಲ ವಿಡಿಯೋಸ್ ಇದ್ದು ನೋಟಿಫಿಕೇಶನ್ ನಿಮಗೆ ಬರ್ತದ ಥ್ಯಾಂಕ್ ಯು